ಹೇಳೋದಾದ್ರೆ ಈ 10 ಸೀಸನ್ಗಳು ಒಂದು ಲೆಕ್ಕ ಆದ್ರೆ ಈ 11ನೇ ಸೀಸನ್ ಒಂದು ಹೊಸ ಲೆಕ್ಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಅದಕ್ಕೆ ನಾವು ಇದನ್ನ ಹೇಳ್ತಾ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದು ಹೊಸ ಅಧ್ಯಾಯ ಅಂತ. ಗುಡ್ ಈವ್ನಿಂಗ್ ಹೇಳ್ತಾ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿದೆ, ಕೇಮ್ ಲೇಟ್ ಅಂಡ್ ಬಿಲ್ಲಾರಂಗ ಭಾಷ ಅದು ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು, ಸ್ವೆಟ್ ಟೈಮ್, ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಯು ವೇಟಿಂಗ್. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನ್ ಹೇಳ್ತೀರಿ ಅದು ಆಕ್ಚುಲಿ ಜಾಸ್ತಿ ಕಲರ್ಸ್ ಪ್ಯಾನಲ್ ಮೇಲೆ ಹೋಗುತ್ತೆ. ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಾಂಟೆಸ್ಟೆನ್ಸ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದ್ರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್, ದರ್ಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್, ಅಡಾಪ್ಟೇಷನ್ಸ್, ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳೊಳಗೆ ಒಳಗೆ ಬರ್ತಾರೆ. ಹೊಸ ವ್ಯಕ್ತಿತ್ವಗಳೊಳಗೆ ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ. ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್, ಹೌ ದೇ ಟು ದ ಕಾಸ್ಟ್ ಮಾಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಪ್ರಕಾಶ್ ಅವರು ಅವರೇ ಡಿಸೈಡ್ ಮಾಡ್ಬಿಟ್ರು ನೀವು ಯಾವ ಟೀಮ್ ಬಂದ್ರೆ ಫಸ್ಟ್ ದಾರಿ ಮಾಡೋದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, ಎರಡು ಟೀಮ್ ಇರಲಿಲ್ಲ ಅನ್ಕೊಳ್ಳೋಣ ಅಂತ, ಬರೀ ಸ್ವರ್ಗ ನೋಡ್ತೀರಾ ನೀವು? ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್ ನೋ. ಸೊ ದ ಹೆವನ್ ಅಂಡ್ ಹೆಲ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಂಡ್ ಐ ಥಿಂಕ್ ಆಸ್ ಅ ಕಾನ್ಸೆಪ್ಟ್, ಬಟ್ ಇಟ್ ಇಸ್ ನಾಟ್ ಈಸಿ ಆಕ್ಚುಲಿ. ಬಿಗಿನಿಂಗ್ ಇಂದಾನೆ ಅದನ್ನ ಕಾನ್ಸೆಪ್ಟ್ ಅಂಡ್ ಹೆವನ್ ಅಂಡ್ ಹೆಲ್ ಅಂತ ಹೋಗುತ್ತೆ ಅಂತ ಬಂದಾಗ ಐ ಥಿಂಕ್ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ನೀವು ಫಸ್ಟ್ ವೀಕ್ ಅಂತ ನೋಡಕ್ ಹೋದಾಗ ಕಂಟೆಸ್ಟೆಂಟ್ಸ್ ಎಲ್ಲಾದ್ರೂ ಎಲ್ಲರೂ ಎಲಾಬರೇಟೆಡ್ ಇಮೋಷನ್ಸ್ ಇರುತ್ತೆ, ಜನಗಳಿಗೆ ಇಂಪ್ರೆಸ್ ಮಾಡಕ್ಕೆ, ವೀಕ್ಷಕರಿಗೆ ಇಂಪ್ರೆಸ್ ಮಾಡಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ, ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ. ಮೀಟ್ ದಟ್ ಹೆವನ್ ಅಂಡ್ ಹೆಲ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಓನ್ ಇಮ್ಯಾಜಿನರಿ ಹೆವನ್ ಅಂಡ್ ಹೆಲ್. ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ, ದೇ ಮೇಡ್ ಇಟ್ ಲೈಕ್ ದಟ್. ಅದೇ ನೀವು ಹೇಳಿದ ಹಾಗೆ ಅದು 100% ಸತ್ಯ. ಅಂದ್ರೆ ಟೀಮ್ ಕೊಡದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವ್ರವ್ರೇ ಟೀಮ್ ಮಾಡ್ಕೊಂಡು ಈ ಸಲ ಟೀಮ್ ಕೊಡ್ತಿದ್ದಾರೆ, ಕಾನ್ಸೆಪ್ಟ್ ಕೊಡ್ತಿದ್ದಾರೆ. ಇನ್ ಯಾವ ರೇಂಜ್ ಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಿಮ್ಗೆ ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ ಹತ್ರ. ಅದಕ್ಕೆ ಜಸ್ಟ್ ಒನ್ ಮೋರ್ ಥಿಂಗ್, ಐ ಥಿಂಕ್ ಯು ಶುಡ್ ಕಾಲ್ ಪ್ರಶಾಂತ್. ಎಸ್ ಎಸ್, ಪ್ಲೀಸ್ ಕಮ್. ಇನ್ನೊಂದು ಎರಡು ಮೂರು ಚೇರ್ ಹಾಕಿ, ಇಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಪ್ರಶಾಂತ್ ನಾಯ್ಕ್ ಸರ್, ನಮ್ಮ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. Welcome to all of you and a very good evening. Thank you all of you for taking out time and coming up for this press conference. Really appreciate, and I'm extremely happy to be here today in front of you, just a few days before the launch of the show, launch of the next coming up season. And we are very, very thankful to Sudeep Garu. I was very excited the first time somebody from the Kannada market called to take on the show, and it was Colors at that point in time who took this huge leap of faith with us. So it feels like yesterday. It's already more than a decade. It's now the 11th season. Slowly and steadily, this show no more remains a television show. It has gone far beyond that, and Alok and I were just discussing this only over lunch, that this is no more a television show. It has become a huge event, and kudos to the team that has been working tirelessly right behind the show to make this huge successful. ಒಂದು ಪರಿಶ್ರಮ ಪ್ರತಿ ವರ್ಷನೂ ಹಾಕ್ತೇವೆ. ಅಂದ್ರೆ ಈ ವರ್ಷ ನಮ್ಗೆ ತುಂಬಾ ಲಾಸ್ಟ್ ಇಯರ್ ಚೆನ್ನಾಗಿದೆ, ಈ ವರ್ಷ ಹಾಕಲ್ಲ, ಇಲ್ಲ ಈ ವರ್ಷ ಆದ್ರೆ ನೆಕ್ಸ್ಟ್ ಇಯರ್ ಹಾಕಲ್ಲ ಅಂತ ಅನ್ಕೇನಿಲ್ಲ. ಪ್ರತಿ ವರ್ಷನೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ. ಅದಕ್ಕೆ ಒಂದು ಒಂದು ವಾಣಿಜ್ಯ ತಂಡ ಆಗಿರ್ಬೋದು, ಕಲರ್ಸ್ ಕನ್ನಡ ತಂಡ ಆಗಿರ್ಬೋದು, ಹಾಗೆ ಸುದೀಪ್ ಸರ್ ಪ್ರತಿ ವರ್ಷನೂ ಫೋಲ್ ಅಂಡ್ ಹಾರ್ಟ್ ಅಂಡ್ ಸೋಲ್ ಹಾಕಿ ಏನ್ ಮಾಡ್ಬೇಕು ಅದನ್ನ ಎವ್ರಿ ಟೈಮ್ ಮಾಡಿದ್ದಾರೆ. ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದ್ಬಿಟ್ಟಿರುತ್ತೆ. ನಮ್ಗೆ ಗೊತ್ತಿದ್ಯೋ ಗೊತ್ತಿಲ್ಲದೋ ಅದೊಂದು ಭಾರ ಬಂದಿರುತ್ತೆ. ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದನ್ನ ಫುಲ್ಫಿಲ್ ಮಾಡೋಕೆ ನಮ್ಮ ಇಡೀ ತಂಡ, ಬಾನಿಜಿ ಇರ್ಬೋದು, ಕಲಸ್ ಕನ್ನಡ ಇರ್ಬೋದು, ನಮ್ಮ 100% ಹಾಕಿದ್ದೇವೆ. Hashtag
ಹ್ಯಾಶ್ಟ್ಯಾಗ್ BBK11 ಹೊಸ ಅಧ್ಯಾಯ. ಮೂರು ಹ್ಯಾಶ್ಟ್ಯಾಗ್ಗಳು, ಒಂದಕ್ಕಿಂತ ಒಂದು ಅದ್ಭುತವಾಗಿದೆ.